ರೇಣುಕಾಸ್ವಾಮಿ ಕೊಲೆ ನಡೆದು ಇವತ್ತಿಗೆ ಬರೋಬ್ಬರಿ ಒಂದು ತಿಂಗಳಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ನಡೆದು ಇವತ್ತಿಗೆ ಒಂದು ತಿಂಗಳು. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಆರೋಪಿಗಳನ್ನ ಬಂಧಿಸಲಾಗಿದೆ, ಸಾಕ್ಷ್ಯಗಳ ಸಂಗ್ರಹ ಆಗ್ತಾ ಇದೆ, ತನಿಖೆ ಕುರಿತಂತೆ ಶೀಘ್ರದಲ್ಲೇ ಚಾರ್ಜ್ ಶೀಟ್ ಹಾಕಲಾಗುತ್ತೆ. ಪ್ರಕರಣದ ತನಿಖೆಗೆ ಅದರದ್ದೇ ಆದಂತಹ ನಿಯಮ ಇದೆ, ಪ್ರಕ್ರಿಯೆ ಇದೆ. ಅಗತ್ಯ ಸಾಕ್ಷ್ಯ ಸಂಗ್ರಹಿಸಿ ಚಾರ್ಜ್ ಶೀಟ್ ಅನ್ನ ಹಾಕಲಾಗುತ್ತೆ. ಯಾರನ್ನೂ ಕೂಡ ರಕ್ಷಿಸುವಂತಹ ಪ್ರಶ್ನೆಯೇ ಇಲ್ಲ, ಅದರ ಅಗತ್ಯ ಕೂಡ ಇಲ್ಲ, ರಕ್ಷಣೆ ಮಾಡೋದೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಏನೇನೆಲ್ಲ ಸಾಕ್ಷ್ಯಗಳು ಬೇಕು ಅದೆಲ್ಲವನ್ನ ಕೂಡ ಸಂಗ್ರಹಿಸಿ ಚಾರ್ಜ್ ಶೀಟ್ ಹಾಕಲಾಗುತ್ತೆ ಅಂತ ಮಾತನಾಡಿದ್ದಾರೆ. ಚಾರ್ಜ್ ಶೀಟ್ ಮಾಡ್ತಾರೆ ಎಲ್ಲರೀ, ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ. ಅದಾದಮೇಲೆ ಚಾರ್ಜ್ ಶೀಟು ಮಾಡ್ತಾರೆ. ಏನು ಫಾಸ್ಟ್ ಫಾರ್ವರ್ಡ್ ಮಾಡೋದಕ್ಕೆ ಮಾಧ್ಯಮದವರು ಹೇಳಿದ್ರೆ ಮಾಡೋಕ್ಕಾಗುತ್ತ? ಅದಕ್ಕೆ ಆದಂಥ ಪ್ರೊಸೀಜರಲ್ಲಿ ಇದು ಇದೆ, ಅದು ಸಫಿಷಿಯೆಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ. ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಯಾರನ್ನು ರಕ್ಷಣೆ ಮಾಡುವಂಥ ಅಗತ್ಯನೂ ಇಲ್ಲ, ಮಾಡೋದು ಇಲ್ಲ. ಅಲ್ಲ ರೀ, ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ. ಅದಾದಮೇಲೆ ಚಾರ್ಜ್ ಶೀಟು ಮಾಡ್ತಾರೆ. ಏನು ಫಾಸ್ಟ್ ಫಾರ್ವರ್ಡ್ ಮಾಡೋದಕ್ಕೆ ಮಾಧ್ಯಮದವರು ಹೇಳಿದ್ರೆ ಮಾಡೋಕ್ಕಾಗುತ್ತ? ಅದಕ್ಕೆ ಆದಂಥ ಪ್ರೊಸೀಜರಲ್ಲಿ ಇದು ಇದೆ, ಅದು ಸಫಿಷಿಯೆಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ. ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಯಾರನ್ನು ರಕ್ಷಣೆ ಮಾಡುವಂಥ ಅಗತ್ಯನೂ ಇಲ್ಲ, ಮಾಡೋದೂ ಇಲ್ಲ. ಅಲ್ಲ ರೀ, ಆರೋಪಿಗಳನ್ನ